ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಕರ್ನಾಟಕ ಶೈಕ್ಷಣಿಕ ಸುದ್ದಿ ಎರಡು ಸಾವಿರದ ಇಪ್ಪತ್ತೊಂದನೇ ನಿಮಗೆಲ್ಲ ಪ್ರಾರಂಭ ವಿದ್ಯಾರ್ಥಿಗಳೇ ಅಂದರೆ ನಿಮಗೆ ಯಾವಾಗ ಕಾಲೇಜು ಕಾಲೇಜು ಆಗಸ್ಟಲ್ಲಿ ಯಾವ ತಿಂಗಳಲ್ಲಿ ಕಾಲೇಜು ಪುನಾರಂಭ ಆಗುತ್ತೆ ಏನೇನೋ ಮಾರ್ಗಸೂಚಿ ಇದೆ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗ್ಬೋದು ಮೇಲೆ ಕಣ ಬೆಲ್ ಬಟನ್ನೂ ಕ್ಲಿಕ್ ಮಾಡ್ಬೋದು ಮೊದಲು ಬಂದ್ಬಿಟ್ಟು ರಾಜ್ಯದ ಕೋವಿಡ್ ನಿರ್ ನಿರ್ವಹಣೆ ಹಾಗೂ ಶಾಲಾ ಕಾಲೇಜುಗಳನ್ನು ಪುನರ್ ನಿರ್ಮಿಸುವ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿಂದು ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ತಜ್ಞರೊಂದಿಗೆ ನಡೆದ ಸಭೆಯ ಮುಖ್ಯಾಂಶಗಳು ಅಂದರೆ ಕೋವಿಡ್ ನಿರ್ವಹಣೆ ಮತ್ತು ಶಾಲಾ ಕಾಲೇಜು ಪುನಾರಂಭ ಬಗ್ಗೆ ಮನೆ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರೊಂದಿಗೆ ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಮಾಡಿಕೊಂಡಿದ್ದಾರೆ ಯಾವಾಗ ಕಾಲೇಜು ಪ್ರಾರಂಭ ಆಗುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಹಿಡಿಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು ಮೇಲೆ ಕಣ್ಣ ಬಿಲ್ ಬಟನ್ನು ಕ್ಲಿಕ್ ಮಾಡ್ಬೋದು ಗಡಿ ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡೋ ತೀರ್ಮಾನ ಯಾವ್ಯಾವ ಗಡಿ ಜಿಲ್ಲೆಗಳಿದ್ದಾವೆ ಅಲ್ಲಿ ನೈಟ್ ಕರ್ಫ್ಯೂ ಮಾಡ್ತಾರೆ ಮತ್ತು ವೀಕೆಂಡ್ ಕರ್ಫ್ಯೂ ಕೂಡ ಮಾಡ್ತಿದ್ದಾರೆ ಆ ಟೈಮಲ್ಲಿ ನಮಗೆ ಕಾಲೇಜುಗಳು ಇರೋದಿಲ್ಲ ಅಂತ ಬಂದ್ಬಿಟ್ಟು ಇತರ ಜಿಲ್ಲೆಯ ಪರಿಸ್ಥಿತಿಯನ್ನು ಅವಲೋಕಿಸಿ ಕ್ರಮ ತೀರ್ಮಾನ ಅಂದರೆ ಯಾವ್ಯಾವ ಜಿಲ್ಲೆ ನೋಡಿಕೊಂಡು ಅವರು ಕ್ರಮ ಕೈಗೊಳ್ಳಬೋದು ಇದು ಮೂರನೇ ಇಂಪಾಯಿಂಟ್ ನೋಡಿ ಇದು ಶಾಲೆಗಳ ಆರಂಭವಾಗಿ ಮಾಡಿದ್ದಾರೆ ಶಾಲೆಗಳನ್ನು ಎರಡು ಹಂತದಲ್ಲಿ ಪ್ರಾರಂಭಿಸಲಾಗುತ್ತದೆ ಅಂದರೆ ಶಾಲೆಗಳನ್ನು ಎರಡು ಹಂತ ಹಂತದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮೊದಲನೇ ಹಂತದಲ್ಲಿ ನಿರ್ಬಂಧಗೊಳಪಟ್ಟಂತೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಒಂಬತ್ತು ಹತ್ತು ಮತ್ತು ಪಿ ಯು ಸಿ ತರಗತು ತರಗತಿಯನ್ನು ಪ್ರಾರಂಭಿಸಲು ತೀರ್ಮಾನ ಅಂದರೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಒಂಬತ್ತು ಹತ್ತು ಮತ್ತು ಪಿ ಯು ಫಸ್ಟ್ ಪುಸ್ತಿ ಸೆಕೆಂಡ್ ಪುಸ್ತಕವನ್ನು ಕೂಡ ಕಾಲೇಜ್ನ ಶೂರ್ಣ ಪುನಾರಂಭ ಮಾಡ್ತಾರೆ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ನಿಮಗೆ ಒಂಬತ್ತು ಹತ್ತು ಮತ್ತು ಪಿ ಯು ಸಿ ತರಗತಿಯನ್ನು ಪ್ರಾರಂಭ ಮಾಡಲು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮಾರ್ಗಸೂಚಿ ಏನೇನು ಇದೆ ಏನೇನು ಮಾರ್ಗಸೂಚಿ ಫಾಲೋ ಮಾಡಬೇಕು ಅದರ ಅದ್ರ ಎಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ನೆಕ್ಸ್ಟು ಅವರು ಒಂದು ಅಧಿಸೂಚನೆ ಅದು ಅವರು ಒಂದು ಸೂಚನೆ ನೋಡಿಸ್ತಾರೆ ಆ ಸೂಚನೆ ನೋಡಿಸ್ ಮೂಲಕ ಅವರು ಸ್ಟಾರ್ಟ್ ಮಾಡ್ತಾರೆ ಒಟ್ಟು ಆಗಸ್ಟ್ ಇಪ್ಪತ್ತ್ ನಿಮಗೆ ಒಂಬತ್ತು ಹತ್ತು ಪಶ್ವತಿ ಸೆಕೆಂಡ್ ಬರ್ಸಿವರೆಗೆ ಕಾಲೇಜು ಪುನಾರಂಭ ಆಗುತ್ತೆ ಶಾಲಾ ಕಾಲೇಜು ನಂತರ ಬಂದ್ಬಿಟ್ಟು ಪ್ರೈಮರಿ ಸ್ಕೂಲ್ ಹೋಗಿ ಪ್ರಾರಂಭ ಆಗುತ್ತೆ ಅಂದರೆ ಕೋವಿಡ್ ತೀವ್ರತೆ ನೋಡಿಕೊಂಡು ಆಗಸ್ಟ್ ತಿಂಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ತರಗತಿ ಶಾಲೆ ಆರಂಭಕ್ಕೆ ತೀರ್ಮಾನ ತೆಗೆದುಕೊಳ್ಳಲ್ಲ ಅಂದರೆ ಕೋವಿಡ್ನ ಕೋವಿಡ್ ಹೇಗಿದೆ ಕೊರೋನಾ ವೈರಸ್ ಯಾವ ಥರ ತಾಂಡವಾಡ್ತಾಯಿದೆ ಅದ್ರ ಬಗ್ಗೆ ನಾವೆಲ್ಲ ನೀಟ್ರೀಸ್ ಸ್ಟಡಿ ಮಾಡಿಕೊಂಡು ಆಗಸ್ಟ್ ಕೊನೆ ವಾರದಲ್ಲಿ ಅಂದರೆ ಆಗಸ್ಟ್ ಎಂಡಿಗೆ ನಾವು ಪ್ರೈಮರಿ ಸ್ಕೂಲನ್ನ ಯಾವಾಗ ಪುನಾರಂಭ ಮಾಡಬೇಕು ಅಂತ ನಾವು ತೀರ್ಮಾನ ಕೊಡ್ತೀವಿ ಸದ್ಯಕ್ಕೆ ಯಾವುದೇ ತೀರ್ಮಾನ ಮಾಡ್ಕೊಳ್ಳಲ್ಲ ಯಾವಾಗ ಕೋವಿಡ್ ತೀವ್ರತೆ ಏನಿರುತ್ತೆ ಕೋವಿಡ್ ಜಾಸ್ತಿ ಇರುತ್ತೆ ಇಲ್ವಾ ಅಂಥ ಟೈಮಲ್ಲಿ ನಾವು ನೋಡಿಕೊಂಡು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ತರಗತಿಯನ್ನು ಆರಂಭ ಮಾಡೋಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಮೊನ್ನೆ ಬಸವರಾಜ್ ಮಮ್ಮಿಯವರು ಕೂಡ ತಿಳಿಸಿದ್ದಾರೆ ಅಂತ ಅಂದ್ಬಿಟ್ಟು ರಾತ್ರಿ ಕರ್ಫ್ಯೂ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಎಂಟೂರೆ ಕರ್ಫ್ಯೂ ಇರುತ್ತೆ ಅದನ್ನು ಕಟ್ಟೆ ನೀಟಾಗಿ ಜರ ಮಾಡಬೇಕು ಅಂತ ಹೇಳಿದ್ದಾರೆ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಪ್ರೈಮರಿ ಸ್ಕೂಲ್ ಯಾವಾಗ ಪುನಾರಂಭ ಮಾಡ್ತಾರೆ ಅಂದರೆ ಆಗಸ್ಟ್ ಎಂಡು ಆಗಸ್ಟ್ ಎಂಡಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಪುನರಂಭ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಡ್ತೀವಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಎರಡನೇ ಇಂಪಾರ್ಟೆಂಟ್ ಬಂದ್ಬಿಟ್ಟು ಶಾಲೆಗಳನ್ನು ಎರಡು ಹಂತದಲ್ಲಿ ಪ್ರಾರಂಭ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಏನಂದರೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಒಂಬತ್ತು ಹತ್ತು ಮತ್ತು ಪಿ ಯು ಅಂದರೆ ಒಂಬತ್ತನೇ ಕ್ಲಾತ್ ಕ್ಲಾಸು ಮತ್ತು ಟೆಂತು ಮತ್ತು ಪಿ ಯು ಸಿನ ನಾವು ಪುನಾರಂಭ ಮಾಡ್ತೀವಿ ಏನೇನು ಮಾರ್ಗಸಿಷನ್ ಫಾಲೋ ಮಾಡಬೇಕು ಅದನ್ನು ನಾವು ಲೇಟಾಗಿ ಹೊಡ್ತೀವಿ ಅಂತ ಹೇಳಿದ್ದಾರೆ ಇದು ಇವತ್ತಿನ ಬಿಡಿದೆ ಥರ ಹೆಚ್ಚಿನ ಬಿಟ್ಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್